ಹಾಯ್ ನಾನು ರಣವೀರ್ ಸಿಂಗ್ ಮತ್ತು ನನಗೆ ಮಹತ್ವಾಕಾಂಕ್ಷೆ ಬಗ್ಗೆ ಸತ್ಯವನ್ನು ತಿಳ್ಕೋಬೇಕು ನಾನು ಸ್ವತಃ ಒಬ್ಬ ಮಹತ್ವಾಕಾಂಕ್ಷಿ ಮತ್ತು ಒಮ್ಮೊಮ್ಮೆ ನನಗೆ ಅದು ಒಳ್ಳೆಯದೋ ಇಲ್ಲ ಕೆಟ್ಟದ್ದೋ ಅದು ಹೇಗೆ ನನ್ನ ಮೇಲೆ ಮತ್ತು ಬೇರೆಯವ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋ ಪ್ರಶ್ನೆ ಮೂಡುತ್ತೆ ಸರಿ ರಣವೀರ್ ತಾನು ಬಹಳ ಮಹತ್ವಾಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದೃಷ್ಟಕ್ಕೆ ಈಗಲೂ ಅವರು ತಮ್ಮ ಲವಲವಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಯಾಕಂದರೆ ಸಾಮಾನ್ಯವಾಗಿ ಮಹತ್ವಾಕಾಂಕ್ಷೆ ಇರೋರು ಹೀಗಾಗ್ಬಿಟ್ಟಿರ್ತಾರೆ ಮೊದಮೊದಲು ಅವರು ಗಂಟು ಮೋರೆ ಹಾಕ್ಕೊಂಡಿರ್ತಾರೆ ನಿಧಾನವಾಗಿ ಸಮಯ ಕಳೆದಂಗೆ ನಿರ್ಜೀವ ಮುಖವಾಗ್ತಾರೆ ಜೀವನದ ಕೊನೆಯ ಭಂಗಿಯನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ ಪೂರ್ತಿ ಯಾಕೆ ಅಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದನ್ನು ಕಲ್ಪಿಸ್ಕೊಂಡು ಅದನ್ನು ಮಹತ್ವಾಕಾಂಕ್ಷೆ ಅಂತ ಕರಿತೀರಿ ಅದು ಬರೀ ಒಂದು ಆಲೋಚನೆ ಅಷ್ಟೇ ಈಗ ನೀವು ನಿಮ್ಮ ಜೀವಶಕ್ತಿಯನ್ನು ಎಷ್ಟರ ಮಟ್ಟಿಗೆ ಅದರಲ್ಲಿ ಹಾಕ್ತೀರಿ ಅಂದರೆ ನಿಮ್ಮ ಇಡೀ ಜೀವನವೇ ಆ ಒಂದು ಆಲೋಚನೆಯ ಬಗ್ಗೆ ಅನ್ನೋ ಥರ ಆಗ್ಬಿಡುತ್ತೆ ನನ್ನನ್ನು ನಂಬಿ ಯಾವ ಆಲೋಚನೆಯೂ ನಿಮ್ಮ ಇಡೀ ಜೀವನವನ್ನು ಮುಡಿಪಾಗಿಡುವಷ್ಟು ದೊಡ್ಡದಲ್ಲ ಯಾವ ಆಲೋಚನೆಯುನ್ಶಲಿ ಮುಖ್ಯವಾಗಿ ಕಿಂಡರ್ ಗಾರ್ಡನ್ನಿಂದಲೇ ಶಿಕ್ಷಕರು ಮತ್ತು ಹೆತ್ತವರು ಮಕ್ಕಳಿಗೆ ಕಿವಿಯುತ್ತಾನೆ ಇರ್ತಾರೆ ನೀನು ನಂಬರ್ ಒನ್ ಆಗಬೇಕು ಅಂತ ಸಂಖ್ಯೆಗಳಲ್ಲಿ ಅತ್ಯಂತ ಸಣ್ಣ ಸಂಖ್ಯೆ ಈ ನಂಬರ್ ಒನ್ ನಿಧಾನವಾಗಿ ಮಹತ್ವಾಕಾಂಕ್ಷೆಯಾಗಿ ಬದಲಾಗುತ್ತೆ ಅದು ಬೇರೆ ಬೇರೆ ರೂಪಗಳನ್ನು ಪಡ್ಕೋಬಹುದು ಆದರೆ ಮೂಲಭೂತವಾಗಿ ನಂಬರ್ ಒನ್ ಅನ್ನೋದು ಮಹತ್ವಾಕಾಂಕ್ಷೆಯ ಒಟ್ಟು ಚಿತ್ರಣದಲ್ಲಿ ಉಳಿದು ಹೋಗುತ್ತೆ ಆದರೆ ಜನ ಯಾಕೆ ಮಹತ್ವಾಕಾಂಕ್ಷೆಯಲ್ಲಿ ತಮ್ಮನ್ನು ಹೂಡ್ಕೊಳ್ತಾರೆ ಅಂದರೆ ಅವರಿಗೆ ಯಶಸ್ಸಿನ ಕಡೆಗೆ ತಮ್ಮನ್ನು ಉತ್ತೇಜಿಸೋಕ್ಕೆ ಬೇರೆ ದಾರಿ ಗೊತ್ತಿಲ್ಲ ಒಂದು ಗುರಿಯನ್ನು ನಿಗದಿ ಮಾಡಿಕೊಳ್ಳದೆ ನಾನು ಯಶಸ್ಸನ್ನು ಪಡೆಯೋಕ್ಕೆ ಉತ್ತೇಜನೆ ಪಡೆಯೋದು ಹೇಗೆ ಇದು ಮೂಲಭೂತ ಪ್ರಶ್ನೆ ಮಹತ್ವಾಕಾಂಕ್ಷೆ ಸರಿನಾ ತಪ್ಪಾ ಅದು ಸರಿನೂ ಅಲ್ಲ ತಪ್ಪು ಅಲ್ಲ ಅದು ತುಂಬ ಸೀಮಿತವಾದ್ದು ಅಷ್ಟೆ ಯಾಕೆ ಅಂದರೆ ನೀವು ಏನು ಮಹತ್ವಾಕಾಂಕ್ಷೆ ಇಟ್ಕೋಬಹುದು ಈಗ ನಿಮ್ಮ ಹತ್ರ ಏನಿದೆಯೋ ಅದಕ್ಕಿಂತ ಹತ್ತು ಪಟ್ಟು ಸಾಧಿಸೋದೇ ನಿಮ್ಮ ಮಹತ್ವಾಕಾಂಕ್ಷೆ ಅಷ್ಟೆ ನೀವು ತುಂಬ ಧೈರ್ಯವಂತರಾದರೆ ನೀವು ಆ ಗುರಿನ ನೂರು ಪಟ್ಟು ಹೆಚ್ಚಿಸ್ತೀರಿ ನೀವು ಇನ್ನೂ ಸ್ವಲ್ಪ ಹುಚ್ಚು ಸಾಹಸಿಯಾದರೆ ನೀವು ಅದನ್ನು ಲಕ್ಷ ಪಟ್ಟು ಹೆಚ್ಚಿಸ್ತೀರಿ ಆದರೆ ಅದು ನಿಮಗೀಗಾಗಲೇ ಏನು ಗೊತ್ತು ಅದರ ವಿಸ್ತರಣೆ ಅಷ್ಟೆ ನಿಮಗೇನೂ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಿಮಗೆ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಳ್ಳೋಕೆ ಆಗಲ್ಲ ಸಂಪೂರ್ಣವಾದ ಹೊಸ ಸಾಧ್ಯತೆಗಳು ಒಬ್ಬರ ಜೀವನದಲ್ಲಿ ಆಗಬೇಕು ಅಂತ ಅಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನ ಪ್ರತಿಭೆ ಹೊರಹೊಮ್ಮಬೇಕಾದರೆ ತುಂಬ ಮುಖ್ಯವಾದ ವಿಚಾರ ಏನು ಅಂದರೆ ನಾವು ಮಹತ್ವಾಕಾಂಕ್ಷೆಯ ಪ್ರಪಂಚವನ್ನ ಅಲ್ಲ ಆದರೆ ಸಂತೋಷಭರಿತ ಮತ್ತು ತೊಡಗಿಸಿಕೊಳ್ಳುವಂತಹ ಪ್ರಪಂಚನ ನಾವು ಸೃಷ್ಟಿ ಮಾಡಬೇಕು ನೀವು ಮಾಡೋ ಕೆಲಸದಲ್ಲಿ ನೀವು ನಿಮ್ಮನ್ನು ತುಂಬ ಸಂತೋಷದಿಂದ ಪೂರ್ತಿಯಾಗಿ ತೊಡಗಿಸ್ಕೊಂಡ್ರೆ ನಮ್ಮಲ್ಲಿರೋ ಸಾಮರ್ಥ್ಯಗಳ ಆಧಾರದ ಮೇಲೆ ನಾವು ಎಷ್ಟು ದೂರ ಸಾಧ್ಯನೋ ಅಷ್ಟು ದೂರ ಹೋಗ್ತೀವಿ ನೀವು ಮಾಡಬೇಕಾದೇನು ಅಂದರೆ ಈ ಯಂತ್ರವನ್ನು ನಿರಂತರವಾಗಿ ಉತ್ತಮಗೊಳಿಸೋದು ಆಗದು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ನಿಮ್ಮ ಕೆಲಸದ ಪ್ರತಿ ಕ್ಷಣದಲ್ಲೂ ಆ ಕೆಲಸ ಏನೇ ಆಗಿರಲಿ ಹಾಗಾಗಿ ರಣವೀರ್ ಮತ್ತು ನೀವೆಲ್ಲರೂ ನನ್ನ ಪ್ರಕಾರ ಅಷ್ಟೇನೂ ಮಹತ್ವಾಕಾಂಕ್ಷಿಗಳಲ್ಲ ನೀವು ಬೇರೆ ಎಲ್ಲ ರಿಪೇರಿ ಮಾಡೋದನ್ನು ಬಿಟ್ಟು ಇದನ್ನು ಪೂರ್ತಿ ಸ್ಪೀಡ್ನಲ್ಲಿ ಯಾವಾಗಲೂ ಓಡಿಸ್ತಾ ಇರಿ ಅದೆಲ್ಲಿಗೆ ಹೋಗುತ್ತೋ ನೋಡೋಣ ಅದೆಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತು ಬಹುಶಃ ಅದು ನೀವು ಊಹಿಸಿಕೊಳ್ಳದೇ ಇರೋ ಜಾಗಗಳಿಗೂ ಸಹ ಹೋಗಬಹುದು ಬರೀ ನೀವು ಅಂದ್ಕೊಂಡಿದ್ದಷ್ಟೇ ಆದರೆ ಅದೆಂತಹ ಬಡಪಾಯಿ ಜೀವನ ಹಾಗಾಗಿ ನೀವು ನಿಮ್ಮನ್ನ ಮಹತ್ವಾಕಾಂಕ್ಷೆಯಿಂದ ಕಟ್ ಹಾಕೋಬೇಡಿ ಯಾಕೆ ಅಂದ್ರೆ ಮನುಷ್ಯ ಅಂದ್ರೆ ಒಂದು ಮಿತಿ ಇಲ್ಲದ ಸಾಧ್ಯತೆ ಲೈಫ್ ಇಸ್ ಅಬೌಟ್ ಎಕ್ಸ್ಪ್ಲೋರಿಂಗ್ ದಟ್ ಪಾಸಿಬಿಲಿಟಿ ಜೀವನ ಅಂದ್ರೆ ಆ ಸಾಧ್ಯತೆಯನ್ನು ಅನ್ವೇಷಿಸೋದು